ಅಂಜಲಿ ನಿಂಬಾಳ್ಕರ್ಗೆ ಮಹಿಳಾ ಮತದಾರರು ಅಭೂತಪೂರ್ವವಾದಂಥ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿ ಪರ ನಿಂತ ಕ್ಷೇತ್ರದ ಮಹಿಳೆಯರು, ಕ್ಷೇತ್ರದಲ್ಲಿ ಬಿಜೆಪಿ ಸಂಸದರು ಇದುವರೆಗೂ ಏನೂ ಮಾಡಿಲ್ಲ, ಜನರ ಸಮಸ್ಯೆಗೆ ಸ್ಪಂದಿಸದವರನ್ನ ನಾವು ಬೆಂಬಲಿಸೋದಿಲ್ಲ. ಅಂಜಲಿ ನಿಂಬಾಳ್ಕರ್ ಶಾಸಕಿ ಆಗಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವರಿಗೆ ನಮ್ಮ ಮತ ಅಂತ ಕ್ಷೇತ್ರದ ಮಹಿಳಾ ಮತದಾರರು ಮಾತನಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಭರವಸೆಯನ್ನು ಕೊಡ್ತಿದ್ದಾರೆ, ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ. ಎಂಎಲ್ಎಗಳು, ಸಂಸದರು ಏನೇ ಕೆಲಸವನ್ನು ಮಾಡದೇ ಇರುವುದರಿಂದ ಜನರಾಗೆ ಬರ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ. ಇವತ್ತು ಜನರು ಬಂದು ತಾವು ಕಾಂಗ್ರೆಸ್ ಜೊತೆಗಿದ್ದೀವಿ, ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ 5 ಗ್ಯಾರಂಟಿಯನ್ನ ಕೊಟ್ಟಿದ್ದಾಗ ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯವರು ನಮಗೆ ಇದು ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಒಳ್ಳೆಯ ಅನುಕೂಲ ಆಗಿದೆ, ಒಂದು ಸ್ವಾವಲಂಬಿ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟನ್ನು ಹಾಕಿ ಅಂಜಲಿ ನಿಂಬಾಳ್ಕರ್ ಅವನ್ನ ಆರಿಸ್ತರ್ತೀವಿ ಅಂತ ಅವರೇ. ನಾವು ಈಗ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಾವು ಏನು ಮೀಟಿಂಗ್ ಅನ್ನ ಮಾಡಿದ್ದೀವಿ, ಅಲ್ಲೆಲ್ಲವರು ಅವರಾಗೆ ಬಂದು ಅವರಾಗೆ ಹೇಳಿದ್ದಾರೆ ನಿಮ್ಮ ಜೊತೆ ನಾವು ಇದ್ದೀವಿ ಮೇಡಮ್, ನೀವು ಖಂಡಿತ ಗೆಲ್ತೀರಿ ಅಂತ ಹೇಳ್ಕೊಂಡು. ಹೌದು ಸರ್, ಖಂಡಿತ ಅನುಕೂಲ ಆಗಿದೆ ಎಲ್ಲಾ ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ ಕೂಡ ಮನೆ ಮನೆಗೆ ಮುಟ್ತಾ ಇದೆ, ಹಾಗಾಗಿ ಖಂಡಿತವಾಗಿಯೂ ಅದು ಸಕ್ಸಸ್ ಆಗ್ತದೆ, ಒಂದು ನಮಗೆ ಗೆಲುವನ್ನು ಕೊಡ್ತದೆ. ಗ್ಯಾರಂಟಿ ಯೋಜನೆ ನಮಗೆ ಹೆಚ್ಚಿನ ಬಲ ಕೊಡ್ತದೆ ಅಂತ ನಾವು ಅನ್ಕೊಂಡಿದ್ದೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಇಷ್ಟು ಸಲ ಸಂಸದರಾಗಿದ್ದಾಗಿಂದ ಹಲವಾರು ಸಮಸ್ಯೆಗಳಿದೆ, ಅತಿಕ್ರಮಣ ಸಮಸ್ಯೆ ಇರಬಹುದು ಅಥವಾ ಹಲವಾರು ಸಮಸ್ಯೆಗಳಿದೆ ನಮ್ಮ ಕ್ಷೇತ್ರದಲ್ಲಿ. ಯಾವುದೇ ಒಂದು ಸಮಸ್ಯೆ ಬಗ್ಗೆ ಅವರು ಮಾತಾಡಲಿಲ್ಲ. ನಮ್ಮ ಜಿಲ್ಲೆಯ ಹೆಸರು ಕೂಡ ಏನೇ ತನಕ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲಿಲ್ಲ. ಆ ಸಲುವಾಗಿ ಈ ಸಲ ಖಂಡಿತ ಜನ ಬದಲಾವಣೆಯನ್ನು ಬಯಸ್ತಾರೆ. ಅಂಜಲಿ ನಿಂಬಾಳ್ಕರ್ 100ಕ್ಕೆ 100 ವಿನ್ ಆಗ್ತದೆ. ನಮ್ಮ ಉತ್ತರ ಕನ್ನಡ ತುಂಬಾ ಕೇಂದ್ರ ಕ್ಷೇತ್ರ, ಒಳ್ಳೆ ಉತ್ತಮವಾದ ವಾತಾವರಣ ಇದೆ, ಅದರ ಬಗ್ಗೆ ಸಂಶಯ ಇಲ್ಲ. ಯಾಕೆಂದ್ರೆ ನಮ್ಮ ಕ್ಯಾಂಡಿಡೇಟ್ ಅಂತೂ ಡಾಕ್ಟರ್ ಅಂಜಲಿ ಅಂಬ್ಲಾಕರ್ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ನಮಗೊಂದು ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾಳೆ. ಯಾಕಂದ್ರೆ ಪಂಚಭಾಷೆ ತಾರೆ ಅಂದ್ರೆ ನೋಡಿಲ್ಲ, ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ತೆಗೆದುಹಾಕುವಂತಾಳೆ. ಯಾಕಂದ್ರೆ ಒಂದು ಬೋಲ್ಡ್ನೆಸ್ ಇದೆ, ಒಂದು ಇದು ಇದೆ, ಜನರನ್ನ ಸೇವೆ ಮಾಡ್ಬೇಕಂತ, ಒಂದು ಉತ್ತರ ಕನ್ನಡಕ್ಕೆ ಸೇವೆ ಮಾಡ್ಬೇಕಂತ ಒಂದು ಗುರಿಯನ್ನು ಇಟ್ಕೊಂಡು ಬಂದಂತ ಒಂದು ದಿಟ್ಟ ಮಹಿಳೆ ಸಿಕ್ಕಿದ್ದಾಳೆ. ಅದಕ್ಕಾಗಿ 30 ವರ್ಷ ನಾವು ಅನುಭವಿಸಿದ್ರೆ ಸಾಕು, ಈಗ ಒಳ್ಳೆ ಸಂಸದೀಯನ ಆರಿಸಿ ಕಳಿಸ್ಬೇಕಂತ ನಾವು ಎಲ್ಲ ಮಹಿಳೆಯರು ಸಹ ಇವತ್ತು ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಲಿಕ್ಕೆ ಹೇಳ್ತಾ ಇದ್ದೆ. ಹೌದು, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು 100ಕ್ಕೆ 100 ಖಚಿತವಾಗಿದೆ. ಯಾಕಂದ್ರೆ ನಮ್ಮೆಲ್ಲರೆಲ್ಲರೂ ಕೂಡ ಭರವಸೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನುಡಿದಂತೆ ನಡೆದಂತಹ ಒಂದು ಸರ್ಕಾರವಾಗಿದೆ. ಯಾಕಂದ್ರೆ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಕೊಡುವುದರ ಮೂಲಕ, ಕೊಡುವುದಷ್ಟೇ ಅಲ್ಲದೆ ಅದನ್ನು ಜಾರಿಗೆಗೊಳಿಸುವ ಮೂಲಕ ಉತ್ತಮ ಸರ್ಕಾರ ನಮಗೆ ದೊರೆತಿದೆ ಅನ್ನೋದು ಎಲ್ಲರ ಒಂದು ಭಾವನೆಯಲ್ಲೂ ಕೂಡ ಉಂಟಾಗ್ತಾ ಇದೆ. ಅದೇ ಅಷ್ಟೇ ಅಲ್ಲದೆ ಬಡ ಜನರಿಗೆ ಇದು ಸಾಕಷ್ಟು ಒಂದು ಪ್ರಯೋಜನವನ್ನ ಕೊಡ್ತಾ ಇದೆ. ಯಾವ ರೀತಿ ಅಂತಂದ್ರೆ, ಒಂದು ಬಡ ಮಹಿಳೆ ಒಂದು ಕುಟುಂಬವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾಳೆ ಅಂದ್ರೆ, ಈ ಒಂದು ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಈ ಒಂದು 2000 ಬರುವುದರ ಜೊತೆಗೆ ಮಕ್ಕಳಿಗೆ ಇದು ವಿದ್ಯಾಭ್ಯಾಸಕ್ಕೆ ನೆರವಾಗುವುದರ ಜೊತೆಗೆ ಮನೆಯ ಒಂದು ಏನು ನಿರ್ವಹಣೆ ಕೂಡ ಇದರಿಂದ ಸಾಧ್ಯ ಆಗ್ತಾ ಇದೆ. ಹಾಗೆ ಅನೇಕ ಬಡ ಮಹಿಳೆಯರು ಒಂದು ಬಸ್ಸನ್ನು ನಮಗೀಗ ಉಚಿತವಾಗಿ ಬಸ್ ನೀಡ್ತಾ ಇದ್ದಾರೆ. ಇದರಲ್ಲಿ ಪ್ರಯಾಣ ಮಾಡುವುದರ ಮೂಲಕ ಅನೇಕ ಮಹಿಳೆಯರಿಗೂ ಕೂಡ ಇದು ನೆರವಾಗ್ತಾ ಇದೆ. ಹಾಗೆ ಅಲ್ಲದೆ ವಿದ್ಯುತ್ ಕರೆಂಟ್ ಬಿಲ್ಲು ಕೂಡ ಈಗ 0% ಆಗ್ತಾ ಇದೆ. ಇಲ್ಲಿ ಅನೇಕ ಬಡವರು ಇದರಿಂದ ತಮ್ಮ ಒಂದು ಹೊರೆಯನ್ನ ಇವರು ಕಡಿಮೆಗೊಳಿಸಿಕೊಳ್ಳಲಿಕ್ಕೆ ಇದು ನೆರವಾಗ್ತಾ ಇದೆ ಅನ್ನೋದು ನಮ್ಮ ಒಂದು ಭಾವನೆ. ಎಲ್ಲಾ ಕಡೆಯಲ್ಲೂ ಕೂಡ ಈ ಒಂದು ಕಾಂಗ್ರೆಸ್ನ ವಾತಾವರಣ ಇವತ್ತು ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಖಚಿತವಾಗಿಯೂ ಗೆದ್ದೇ ಗೆಲ್ಲುತ್ತದೆ ಅನ್ನೋದು ನಮ್ಮ